ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಲಿಂಗೈಕ್ಯರಾದ ಡಾ ಶಿವಕುಮಾರ ಮಹಾಸ್ವಾಮಿಗಳ ಗದುಕೆಯ ದರ್ಶನ ಪಡೆಯಲು ಸಿದ್ದಗಂಗಾ ಮಠಕ್ಕೆ ರಾಜ್ಯದ ಎಲ್ಲೆಡೆಯಿಂದ ಭಕ್ತರು ತಾಂಡೋಪ ತಾಂಡವಾಗಿ ಆಗಮಿಸುತ್ತಿದ್ದಾರೆ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬ ಬಂದರೆ ಆಧುನಿಕ ಬಸವಣ್ಣರೆದ್ದು ಡಾ ಶಿವಕುಮಾರ ಮಹಾಸ್ವಾಮಿಗಳ ದರ್ಶನ ಪಡೆದು ಪುನೀತರಾಗುತ್ತಿದ್ದ ಭಕ್ತಾದಿಗಳು, ಈ ಬಾರಿ ಶ್ರೀಗಳು ಲಿಂಗೈಕ್ಯರಾಗಿದ್ದರಿಂದ ಭಕ್ತರು ಸ್ವಾಮಿಗಳ ಗದುಕೆಯ ದರ್ಶನ ಪಡೆದು ಪುನೀತರಾದರು. ಈ ಬಾರಿಯ ಶಿವರಾತ್ರಿಗೆ ಸ್ವಾಮಿಗಳು ಇಲ್ಲದಿದ್ದರೂ ಅವರು ನಮ್ಮೆಲ್ಲರಲ್ಲೂ ಇದ್ದಾರೆಂಬ ಭಾವನೆಯಿಂದ ಭಕ್ತಾದಿಗಳು ಗದುಕೆಯ ದರ್ಶನ ಪಡೆಯಲು ರಾಜ್ಯದ ಎಲ್ಲೆಡೆಯಿಂದ ಭಕ್ತರು ತಾಂಡೋಪ ತಾಂಡವಾಗಿ ಆಗಮಿಸುತ್ತಿದ್ದಾರೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಭಕ್ತರು ಸದರಿಯಲ್ಲಿ ನಿಂತು ಗದುಕೆಯ ದರ್ಶನ ಪಡೆಯುತ್ತಿದ್ದಾರೆ. ಮಠಕ್ಕೆ ಆಗಮಿಸುತ್ತಿದ್ದ ಭಕ್ತರು ಮಠದಲ್ಲಿರುವ ಸಿದ್ದಲಿಂಗೇಶ್ವರ ದೇವಸ್ಥಾನ ಮತ್ತು ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮಿಗಳ ದರ್ಶನ ಪಡೆದರು. ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹೊತ್ತಿಗೆ ವೇದ ಘೋಷದ ದಿವ್ಯ ಲಹರಿಯು ಮನವ ತೊಳೆಯಲು ಮೆಲ್ಲಗೆ. ನೇಪಾಳ ಬಿಟ್ಟರೆ ತುಮಕೂರಿನಲ್ಲಿ ಪಶುಪತಿನಾಥ ದೇವಾಲಯವಿದ್ದು ಎಪಿಎಂಸಿ ಆವರಣದಲ್ಲಿರುವ ದೇವಸ್ಥಾನದಲ್ಲಿ ಶಿವರಾತ್ರಿ ಅಂಗವಾಗಿ ಬೆಳಗಿನಿಂದಲೇ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗಂಗಾ ತರಂಗ ರಮಣೀಯ ಜಟಾ ಕಲಾಪೌ ಗೌರಿ ನಿರಂತರ ವಿಭೂಷಿತ ವಾಮ ಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರೌ ವಾರಾಣಸಿ ಪುರಪತಿ ಭಜ ವಿಶ್ವನಾಥಂ. ಪಶುಪತಿನಾಥರಿಗೆ ಕ್ಷೀರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಸಾಮೂಹಿಕ ಕುಂಭ ಕ್ಷೀರಾಭಿಷೇಕವನ್ನ ಬೆಳಗಿನಿಂದಲೇ ಭಕ್ತಾದಿಗಳು ನೆರವೇರಿಸುವ ಮೂಲಕ ಭಕ್ತಿ ಸಮರ್ಪಿಸಿದ್ರು. ಈ ದೇವಾಲಯವನ್ನ ಅಭಿವೃದ್ಧಿಪಡಿಸುವ ಜೊತೆಗೆ ವಿವಿಧ ಹೋಮಾದಿಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ದೇವಾಲಯ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಪರಮಶಿವಯ್ಯ ತಿಳಿಸಿದ್ರು. ಸುಮಾರು 500-600 ವರ್ಷಗಳ ಹಿಂದೆ ಇದು ಸಣ್ಣ ದೇವಸ್ಥಾನ ಆಗಿತ್ತು. ಇದನ್ನ ಪುನರ್ ವಿಮರ್ಶೆ ಮಾಡಿ ನಾವು ಜೀರ್ಣೋದ್ಧಾರ ಮಾಡಿ ಇತ್ತೀಚೆಗೆ ಒಂದು ಈಗ ಮೂರು ವರ್ಷ ಆಯಿತು. ಇದು ಪಂಚಮುಖಿ 5 ಮುಖ ಇರುವಂಥ ಶಿವ. ಇದು ನೇಪಾಳ ಬಿಟ್ಟರೆ ಸೌತ್ನಲ್ಲಿ ತುಮಕೂರು ಬಿಟ್ಟರೆ ನೆಲ್ಲೂ ಇಲ್ಲ ಇಂಥ ಶಿವ. ಕಾರ್ಮಿಕರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತುಮಕೂರಿನಲ್ಲಿ ಸಂಸದ ಎಸ್ಪಿ ಮುದ್ದನ್ಮೆ ಕೂಡ ತಿಳಿಸಿದ್ದಾರೆ. ಪ್ರತಿ ಜೀವಕ್ಕೂ ಬೆಲೆಯಿದೆ. ನಮ್ಮಗಳ ನಿರ್ಲಕ್ಷ್ಯದಿಂದ ಅಪಾಯವಾದರೆ ಆ ಜೀವಕ್ಕೆ ತಕ್ಕ ಬೆಲೆ ತರಬೇಕಾಗುತ್ತೆ. ಈ ಬಗ್ಗೆ ಎಲ್ಲರೂ ಎಚ್ಚರ ವಹಿಸಬೇಕು ಎಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ತಿಳಿಸಿದರು. ತುಮಕೂರು ವಿವಿಯ ಡಾ ಶಿವಕುಮಾರ ಸ್ವಾಮಿ ಸಭಾಂಗಣದಲ್ಲಿ ನಡೆದ 48ನೇ ರಾಷ್ಟೀಯ ಸುರಕ್ಷತಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಾರ್ಮಿಕ ರಕ್ಷಣೆ ನಮ್ಮೆಲ್ಲರ ಹೊಣೆ. ಅವರನ್ನು ನಿರ್ಲಕ್ಷ್ಯ ಮಾಡುವುದು ಒಳ್ಳೆಯದಲ್ಲ. ಅವರ ಆರೋಗ್ಯ ಕಾಪಾಡುವುದು, ಅವರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವುದು, ಅವರ ಬದುಕಿಗೆ ನೆರವಾಗುವುದು ನಮ್ಮ ಆಡಳಿತ ಹಾಗೂ ಅಧಿಕಾರಿಗಳ ಜವಾಬ್ದಾರಿ ಎಂದರು. ದೇಶದ ಎಲ್ಲ ಭಾಗದಲ್ಲಿ ಸುರಕ್ಷತೆ, ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜನಜಾಗೃತಿ ಮೂಡಿಸುವುದು, ವಿವಿಧ ಹಂತಗಳಲ್ಲಿ ಕೈಗಾರಿಕಾ ಕ್ಷೇತ್ರಗಳ ಪಾಲ್ಗೊಳ್ಳುವಿಕೆ ಸಾಧಿಸುವುದು, ಕಾರ್ಮಿಕರನ್ನು ಸುರಕ್ಷತೆ, ಆರೋಗ್ಯ ಮತ್ತು ಪರಿಸರದ ಸಂರಕ್ಷಣೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಲು ಮಾಲೀಕರಿಗೆ ನೆರವಾಗುವುದು ಸೇರಿದಂತೆ ಹಲವು ಕಾರ್ಯಕ್ರಮ ಮಾಡಬೇಕಿದೆ ಎಂದರು. ಒಂದು ಜೀವಕ್ಕೆ ಅಪಾಯ ಆದರೂ ಕೂಡ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಕಾರ್ಮಿಕರು ಈ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ ಅಹರ್ನಿಶಿ ದುಡಿತಾ ಇದ್ದಾರೆ. ಅಂತಹ ಕಾರ್ಮಿಕರ ಹಿತರಕ್ಷಣೆಯನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದು ಇಷ್ಟೆಲ್ಲ ಆಧುನಿಕ ಜಗತ್ತಿನಲ್ಲಿ ನಾವಿದ್ರೂ ಕೂಡ lack of creation of awareness among employees sometimes it results in accidents. ಶಾಸಕ ಜಿಬಿ ಜ್ಯೋತಿ ಗಣೇಶ್, ಇಂಡೋ ಸ್ಪ್ಯಾನಿಶ್ ಟೆಸ್ಟ್ ಫುಡ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ಪಿ ಶಿವರಾಮ್ ಇನ್ನಿತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಸೆಂಟ್ ಜೋಸೆಫ್ ಶಾಲೆಯಿಂದ ಸಾಧಕರಿಬ್ಬರಿಗೆ ಸೆಂಟ್ ಜೋಸೆಫ್ ಸಾಧಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
ಸಾಧನೆ ಸಾಧಕರ ಸ್ವತ್ತು. ಶ್ರದ್ಧೆ ಶ್ರಮವಿಲ್ಲದಿದ್ದರೆ ಸಾಧನೆ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕೆಲವೊಮ್ಮೆ ಸಾಧನೆ ಮಾಡಿದವರನ್ನ ಗುರುತಿಸುವ ಕಾರ್ಯವೂ ಆಗುವುದಿಲ್ಲ. ಎಷ್ಟೋ ಮಂದಿ ಸಾಧನೆ ಮಾಡಿ ತಮ್ಮ ಕರ್ತವ್ಯವನ್ನ ಮುಂದುವರೆಸಿದ್ದಾರ, ಅವರು ಯಾರ ಕಣ್ಣಿಗೂ ಬೀಳುವುದಿಲ್ಲ. ಹೀಗೆ ಸಾಧನೆ ಮಾಡಿದವರನ್ನ ಗುರುತಿಸಿ ಅವರಿಗೆ ಸಾಧಕರತ್ನ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯವನ್ನ ತುಮಕೂರು ತಾಲೂಕು ಬಾಲಸಂದ್ರದ ಸಂತ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡಿದ. ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿ ದೇಶದ ಸಣ್ಣ ಸೇವೆ ಸಲ್ಲಿಸಿದ ಹಾಗೂ ಸದ್ದಿಲ್ಲದೆ ಸಮಾಜಮುಖಿ ಕಾರ್ಯ ಮಾಡಿದ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲು ಹಾಸ್ಟೆಲ್ ಗ್ರಂಥಾಲಯ ನಿರ್ಮಿಸಿರುವ ಹಿರಿಯ ಚೇತನ ಟಿಎಸ್ ರೇವಣ್ಣ ಅವರನ್ನು ಗುರುತಿಸಿದ ಶಾಲೆಯ ಮುಖ್ಯಸ್ಥರಾದ ಲಾನ್ಸಿ ಹೆಚ್ ಪಾಯಸ್ ಹಾಗೂ ಸುಜಯ್ ಪಾಯಸ್ ರವರು ಸೆಂಟ್ ಜೋಸೆಫ್ ಸಾಧಕರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇಷ್ಟೇ ಅಲ್ಲದೆ ಟ್ರಾಕ್ಟರ್ ಶೋರೂಂ ಹೊಂದಿರುವ ಫಿಲಿಪ್ ಡಿ ಸೆಲ್ವರ್ ಅವರು ಕೇವಲ ದುಡಿಮೆ ಹಿಂದೆ ಬಿದ್ದವರಲ್ಲ, ನಾನಿಷ್ಟೇ ಬದುಕಬೇಕು ಎಂದುಕೊಂಡವರಲ್ಲ, ದುಡಿದಿದ್ದಲ್ಲಿ ಸಮಾಜಕ್ಕೂ ಏನಾದರೂ ಸೇವೆ ನೀಡಬೇಕು, ಬಡ ಜನರಿಗೆ ಅನುಕೂಲ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜಮುಖಿ ಕಾರ್ಯ ಮಾಡುತ್ತಿದ್ದಾರೆ. ಇಂಥ ಅಪರೂಪದ ವ್ಯಕ್ತಿತ್ವ ಹೊಂದಿರುವ ತಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ನೀಡುತ್ತಿರುವ ಫಿಲಿಪ್ ಡಿ ಸೆಲ್ವರ್ ಅವರನ್ನು ಸೆಂಟ್ ಜೋಸೆಫ್ ಸಾಧಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತುಮಕೂರಿನ ಎಸ್ಐಟಿಯ ಬಿರ್ಲಾ ಸಭಾಂಗಣದಲ್ಲಿ ನಡೆದ ಸೆಂಟ್ ಜೋಸೆಫ್ ಶಾಲೆಯ 22ನೇ ವಾರ್ಷಿಕ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈ ಇಬ್ಬರು ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಅವರ ಸೇವೆಯನ್ನು ಸ್ಮರಿಸಲಾಯಿತು. ಇನ್ನು ಶಾಲೆಗೆ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇಂಥ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿ ಸಾಧಕರನ್ನು ಸನ್ಮಾನಿಸಿ ಅವರ ಸೇವೆ ಗುರುತಿಸಿದ ಲಾನ್ಸಿ ಹೆಚ್ ಪಾಯಸ್ ಹಾಗೂ ಸುಜಯ್ ಪಾಯಸ್ ಅವರ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು. ತುಮಕೂರಿನ ಪ್ರಶಾಂತ ಚಿತ್ರಮಂದಿರಕ್ಕೆ ಆಗಮಿಸಿದ ನಟ ಪುನೀತ್ ರಾಜ್ಕುಮಾರ್ ಅವರನ್ನ ನೋಡಲು ಮುಗಿಬಿದ್ದ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಅರಸಾಹಸ ನಡೆಸಿದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತುಮಕೂರಿನ ಪ್ರಶಾಂತ ಚಿತ್ರಮಂದಿರಕ್ಕೆ ಆಗಮಿಸಿ ಕನ್ನಡ ಚಿತ್ರಗಳನ್ನ ನೋಡಲು ಮನವಿ ಮಾಡಿಕೊಂಡರು. ತಮ್ಮ ಅಭಿನಯದ ನಟ ಸಾರ್ವಭೌಮ ಚಿತ್ರ ಪ್ರದರ್ಶನವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಪ್ರಶಾಂತ ಚಿತ್ರಮಂದಿರಕ್ಕೆ ನಟ ಪುನೀತ್ ರಾಜ್ಕುಮಾರ್ ಆಗಮಿಸಿದರು. ಪುನೀತ್ ರವರು ಆಗಮಿಸಿದ ಸುದ್ದಿ ತಿಳಿದು ಪ್ರಶಾಂತ ಚಿತ್ರಮಂದಿರಕ್ಕೆ ನೂರಾರು ಅಭಿಮಾನಿಗಳು ಜಮಾಯಿಸಿ ಪುನೀತ್ರನ್ನ ನೋಡಲು ಮುಖಿ ಬೀಳುತ್ತಿದ್ರು. ಮೊದಲನೇ ಸಿನಿಮಾ ಆದಾಗಲೂ ಇಲ್ಲಿ ಬಂದಿದ್ದೆ ಅಪ್ಪು ಸಿನಿಮಾದಾಗ. ಪೊಲೀಸರು ಅಭಿಮಾನಿಗಳನ್ನ ನಿಯಂತ್ರಿಸಲು ಅರಸಾಹಸ ನಡೆಸಿದ್ರು. ಗುಡಿಸಲಿನಲ್ಲಿದ್ದ ನಿರ್ಗತಿಕ ಋತಿಗೆ ಮನೆ ಕಟ್ಟಿಸಿಕೊಟ್ಟು ಕುಣಿಗಲ್ ಶಾಸಕ ಡಾ ರಂಗನಾಥ್ ಮಾನವೀಯತೆ ಮರೆತಿದ್ದಾರೆ. ನಿರ್ಗತಿಕ ವೃದ್ಧೆಯೊಬ್ಬರಿಗೆ ಗ್ರಾಮಸ್ಥರ ಅಹವಾಲಿನ ಮೇರೆಗೆ ಗ್ರಾಮಕ್ಕೆ ಭೇಟಿ ನೀಡಿ ಆಕೆಯ ಸ್ಥಿತಿ ಕಂಡು ಮರುಕಿದ ಕುಣಿಗಲ್ ಶಾಸಕ ಡಾ ರಂಗನಾಥ್ ಅವರು ಉದ್ಯಮಿಗಳು ಸ್ನೇಹಿತರ ನೆರವಿನಿಂದ ಆಕೆಗೆ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿ 3 ತಿಂಗಳ ಹಿಂದೆ ಗುದ್ದಲಿ ಪೂಜೆ ನೆರವೇರಿಸಿ ಇದೀಗ ಅಜ್ಜಿಯ ಮನೆ ಉದ್ಘಾಟಿಸುವ ಮೂಲಕ ನುಡಿದಂತೆ ನಡೆದು ಮಾನವೀಯತೆ ಮೆರೆದಿದ್ದಾರೆ. ಕುಣಿಗಲ್ ತಾಲೂಕಿನ ಕೋತಿಕೆರೆ ಹೋಬಳಿಯ ಶೆಟ್ಟಿಕೆರೆ ಗ್ರಾಮದ ಲಕ್ಕಮ್ಮ ಮೂಲತಃ ಶೆಟ್ಟಿಕೆರೆ ಗ್ರಾಮದವರೇಯಾಗಿದ್ದು ಕಳೆದ 60 ವರ್ಷಗಳ ಹಿಂದೆ ಈಕೆ ಕುಲ್ಮೆಪಾಳ್ಯದ ಸಣ್ಣಯ್ಯ ಎಂಬಾತನೊಂದಿಗೆ ವಿವಾಹವಾಗಿದ್ದು ಮಕ್ಕಳಿಲ್ಲದ ಕಾರಣ ಹೆಣ್ಣುಮಗು ದತ್ತು ಪಡೆದು ಮದುವೆ ಮಾಡಿ ಕಳಿಸಿದ್ರು ಎನ್ನಲಾಗಿದೆ. 30 ವರ್ಷಗಳ ಹಿಂದೆ ಪತಿ ಮೃತಪಟ್ಟ ಕಾರಣ ಶೆಟ್ಟಿಕೆರೆ ಗ್ರಾಮದ ಸಂಬಂಧಿಯೊಬ್ಬ ಕುಲ್ಮೆಪಾಳ್ಯದಲ್ಲಿನ ಪತಿಯ ಜಮೀನು ಮರೆಸಿ ಶೆಟ್ಟಿಕೆರೆಯಲ್ಲಿ ನೋಡಿಕೊಳ್ಳುವ ಭರವಸೆ ನೀಡಿ ಕರೆತಂದಿದ್ರು. ಆದರೆ ಆ ಕಾರ್ಯ ಆಗಲಿಲ್ಲ. ಇವರ ಸ್ಥಿತಿ ಕಂಡ ಸ್ಥಳೀಯರು 2018 ಡಿಸೆಂಬರ್ 5ರಂದು ಕಾರ್ಯಕ್ರಮವೊಂದರ ಶಂಕುಸ್ಥಾಪನೆಗೆ ತೆರಳಿದ ಶಾಸಕ ಡಾ ರಂಗನಾಥ್ ಗಮನಕ್ಕೆ ತಂದಿದ್ರು. ಚಾಪಣಿ ಪೂರ್ತಿ ಉದುರಿ ಹೋಗಿದ್ದ ಗುಡಿಸಲನ್ನು ನೋಡಿ ಮಾರುಕಿದ ಶಾಸಕರು ಅಂದೇ ಸ್ನೇಹಿತರು ಉದ್ಯಮಿಗಳ ಸಹಕಾರದಿಂದ ಉತ್ತಮ ಮನೆ ಕಟ್ಟಿಸಿಕೊಡುವ ವಾಗ್ದಾನ ನೀಡಿದ್ರು. ಸ್ಥಳೀಯ ಪಂಚಾಯಿತಿ ಗುರುತಿಸಿದ ಅರ್ಧ ನಿವೇಶನದಲ್ಲಿ ಮನೆ ನಿರ್ಮಾಣ ಕಾರ್ಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ನೋಡ ನೋಡುತ್ತಿದ್ದಂತೆಯೇ 3.5 ತಿಂಗಳಲ್ಲಿ ಅಜ್ಜಿಗೆ ಸುಸಜ್ಜಿತವಾದ ಮನೆ ನಿರ್ಮಾಣವಾಗಿದ್ದು ಶನಿವಾರ ಶಾಸಕ ಡಾ ರಂಗನಾಥ್ ನಿರ್ಗತಿಕ ವೃದ್ಧೆಯೊಂದಿಗೆ ಹೊಸ ಮನೆ ಉದ್ಘಾಟಿಸಿ ವೃದ್ಧಿಗೆ ಆಶ್ರಯ ಕಲ್ಪಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಈ ಕಾರ್ಯದ ಬಗ್ಗೆ ಸಂಪೂರ್ಣ ತೃಪ್ತಿ ವ್ಯಕ್ತಪಡಿಸಿದ ಶಾಸಕ ಡಾ ರಂಗನಾಥ್ ನಿರ್ಗತಿಕರ ಧ್ವನಿ ಆಲಿಸುವ ಸಾವಧಾನ ಸಮಾಧಾನ ಇತ್ತೀಚೆಗೆ ಕಡಿಮೆಯಾಗುತ್ತಿದೆ, ಆದರೆ ತಾವು ಶಾಸಕರಾದ ನಂತರ ಐತಿಹ ಹಲವಾರು ಪ್ರಕರಣ ನನ್ನ ಮುಂದೆ ಬಂದಿದ್ದು ಅವರಿಗೆ ಮೊದಲ ಆದ್ಯತೆ ಮೇರೆಗೆ ಸಮಸ್ಯೆ ಬಗೆಹರಿಸಲು ಶ್ರಮಿಸಿದ್ದೇನೆ ಎಂದರು. ಈ ವೇಳೆ ಈ ಭಾಗದ ಕಾಂಗ್ರೆಸ್ ಮುಖಂಡರು ಇದ್ದರು. ಯಾರು ವಿರೋಧಿಸಿದರೂ ಕುಣಿಗಲ್ ತಾಲೂಕಿಗೆ ಹೆಮ್ಮೆ ನೀರು ಪಡೆದೇ ತೀರ್ತೇವೆ ಎಂದು ಕುಣಿಗಲ್ ಶಾಸಕ ಡಾ ರಂಗನಾಥ್ ತಿಳಿಸಿದ್ದಾರೆ. ಕುಣಿಗಲ್ ತಾಲೂಕಿಗೆ ಕಳೆದ 25 ವರ್ಷಗಳಿಂದಲೂ ಹೇಮಾವತಿ ನೀರಿನ ವಿಷಯದಲ್ಲಿ ಅನ್ಯಾಯವಾಗಿದೆ. ತಾಲೂಕಿನ ಪಾಲಿನ ಹೆಮ್ಮೆ ನೀರನ್ನು ಪಡೆಯಲು ತುಮಕೂರು ಮಾಜಿ ಸಂಸದರೊಬ್ಬರು ರಾಜಕಾರಣ ಮಾಡುತ್ತಾ ಅನ್ಯಾಯ ಮಾಡುತ್ತಿದ್ದಾರೆ. ಇವರ ಹೋರಾಟಕ್ಕೆ ಜಗದೆ ತಾಲೂಕಿನ ಪಾಲಿನ ಹೇಮಾವತಿ ನೀರು 3 TMC ಪಡೆದು ತಾಲೂಕಿನ ರೈತಾಪಿ ಜನರ ಹಕ್ಕನ್ನು ದೊರಕಿಸಿಕೊಡಲಾಗುವುದೆಂದು ಶಾಸಕ ಡಾ ರಂಗನಾಥ್ ತಿಳಿಸಿದರು.
ತಾಲೂಕಿನ ಯಟಿಯೂರು ಹೋಬಳಿಯ ನಾಗಸಂದ್ರ ಗ್ರಾಮದಲ್ಲಿ ತಾಲೂಕಿನ ಮಾಕಡಿಪಾಳ್ಯದಿಂದ ಗುಬ್ಬಿ ತಾಲೂಕಿನ ಸಿಎಸ್ಪುರ ಸಂಪರ್ಕಿಸುವ ರಸ್ತೆಯನ್ನ ಕೇಂದ್ರ ರಸ್ತೆ ನಿಗದಿಯಡಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ನೀರಾವರಿ ವಿಷಯದಲ್ಲಿ ತಾಲೂಕಿಗೆ ಕಳೆದ 25 ವರ್ಷದಿಂದ ಅನ್ಯಾಯವಾಗಿದೆ. ವೈಕೆ ರಾಮಯ್ಯ ಹುಚ್ಚಮಸ್ತಿಗೌಡರ ನಂತರ ಬಂದ ಯಾವುದೇ ರಾಜಕಾರಣಿಗಳು ತಾಲೂಕಿಗೆ ಅನ್ಯಾಯವಾದರೂ ಸರಿಪಡಿಸುವ ಕೆಲಸ ಮಾಡಿಲ್ಲ. ಆದರೆ ಸಂಸದ ಡಿಕೆ ಸುರೇಶ್ ಈ ಭಾಗದ ಸಂಸದರಾಗಿ ಆಯ್ಕೆಯಾದ ನಂತರ ತಾಲೂಕಿನ ಅನ್ಯಾಯ ಸರಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ. ತಾಲೂಕಿಗೆ 3 TMC ನೀರು ನಿಗದಿಯಾಗಿದ್ದರೂ ಕಳೆದ 25 ವರ್ಷದಲ್ಲಿ ಒಮ್ಮೆಯೂ ಪೂರ್ಣ ಪ್ರಮಾಣದ ನೀರು ಬಂದಿಲ್ಲ. ಇದೀಗ ಸಂಸದ ಡಿಕೆ ಸುರೇಶ್ ಶಾಸಕನಾದ ತಾವು ನೀರಾವರಿ ಸಲಹಾ ಸಭೆಯಲ್ಲಿ ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರನ್ನು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ತಾಲೂಕಿಗೆ ಹೆಮ್ಮೆ ಹರಿಸುವ ನಿಟ್ಟನಲ್ಲಿ ಪ್ರತ್ಯೇಕ ಲಿಂಕ್ ಕೆನಾಲ್ ಕಾಮಗಾರಿಗೆ ಎಲ್ಲ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶೀಘ್ರವೇ ಕಾರ್ಯಾರಂಭವಾಗಲಿದೆ. ಆದರೆ ತಾಲೂಕಿನ ಜನರ ಆಶೀರ್ವಾದದಿಂದ 4 ಬಾರಿ ಸಂಸದರಾದ ತುಮಕೂರಿನ ಮಾಜಿ ಸಂಸದ ಕುಣಿಗಲ್ ತಾಲೂಕಿಗೆ ಹೇಮಾವತಿ ನೀರು ಹರಿಸುವುದರ ವಿರುದ್ಧ ಇಲ್ಲ ಸಲ್ಲದ ಅಡಚಣೆ ಮಾಡುತ್ತಿದ್ದು ಇದಕ್ಕೆ ತಕ್ಕ ಉತ್ತರ ನೀಡುವ ಜೊತೆಯಲ್ಲಿ ತಾಲೂಕಿನ ಪಾಲಿನ ಹೇಮಾವತಿ ನೀರು ಪಡೆಯಲಾಗುವುದು ಎಂದರು. ಹಾಸನದಿಂದ ಗುರೂರು ಡ್ಯಾಮಿಂದ ಬರಬೇಕಾಗಿರುವಂತಹ 3 TMC ನೀರು 25 ವರ್ಷದಲ್ಲೂ ನಮಗೆ ನಮ್ಮ ನ್ಯಾಯವಾಗಿ ಸಿಗುವಂತ ನೀರಿನ ಪ್ರಮಾಣ ಸಿಕ್ಕಿಲ್ಲ. ನಮಗೆ ಕುಣಿಗಲ್ ತಾಲೂಕಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಕುಣಿಗಲ್ ಕೆರೆ ಮತ್ತು ಮಾರ್ಕಹಳ್ಳಿ ಡ್ಯಾಮ್ ನೀರಿನ ವ್ಯವಸ್ಥೆಗೆ ಅನ್ಯಾಯ ಆಗಿರುವಂಥದ್ದು ತಾವು ಸರಿಪಡಿಸಿಕೊಡಬೇಕು ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಮಂತ್ರಿಗಳ ಹತ್ರ ಕೇಳಿದ್ದೇವೆ. ಹೌದು, 200 ಕಿಲೋಮೀಟರ್ ಕಾವಲು ಕಾಯಲಿಕ್ಕೆ ಬಹಳಷ್ಟು ಪ್ರಯಾಸ ಪಡುವಂತ ಹಿನ್ನೆಲೆಯಲ್ಲಿ ಹಿಂದೆ ನೇರವಾಗಿ ಬರುವಂತ ನೀರಿನ ಸಂಪರ್ಕದಲ್ಲಿ ಸಾಕಷ್ಟು ತಾಲೂಕುಗಳು ಕುಡಿಯಲಿಕ್ಕೆ ನಮ್ಮನ್ನ ಜಂಟಿಯಾಗಿರುವಂತಹ ಸಂದರ್ಭದಲ್ಲಿ ಅನಧಿಕೃತವಾದಂತ ಪಂಪ್ಸೆಟ್ಗಳು ತೆಗೆದುಕೊಳ್ಳುವಂತ ನಮ್ಮ ಪಾಲಿನ ನೀರಿನ ಸಂದರ್ಭದಲ್ಲಿ ನಮಗೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ರಾಜು, ಮುಖಂಡರಾದ ಜಯಕುಮಾರ್, ಚಂದ್ರಶೇಖರ್, ಆನಂದ್, ಮುಮ್ತಾಜ್ ಅಹಮದ್ ಇತರರು ಇದ್ದರು. ಗುಬ್ಬಿ ತಾಲೂಕು ಅಮ್ಮನಘಟ್ಟ ಸರ್ಕಾರಿ ಪ್ರೌಢಶಾಲೆಯು ಪರಿಸರ ಮಿತ್ರ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಸರ್ಕಾರಿ ಪ್ರೌಢಶಾಲೆ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಗಿಡ ಮರಗಳ ಮಹತ್ವದ ಬಗ್ಗೆ ಸಮಗ್ರವಾದ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲಾಗುತ್ತಿದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಜೊತೆಯಲ್ಲಿ ಪರಿಸರ ಸ್ನೇಹಿ ಕಾರ್ಯ ಚಟುವಟಿಕೆ ನಡೆಸಿ ಪರಿಸರ ಮಿತ್ರ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಇದೀಗ ಜಿಲ್ಲಾ ಮಟ್ಟದಲ್ಲಿ ನಡೆದ ವೃತ್ತಿ ಶಿಕ್ಷಣ ಮಕ್ಕಳ ಕಲಿಕೋತ್ಸವ ಮತ್ತು ವಸ್ತು ಪ್ರದರ್ಶನದಲ್ಲಿ ಈ ಶಾಲೆ ಕೃಷಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಕೃಷಿ ಮತ್ತು ತೋಟಗಾರಿಕೆಯಲ್ಲೂ ಮಹತ್ವದ ಸಾಧನೆ ಮಾಡಿದೆ. ಅಮ್ಮನಘಟ್ಟ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ ಒಟ್ಟು 104 ವಿದ್ಯಾರ್ಥಿಗಳು ಗುಣಮಟ್ಟ ಕಲಿಕೆ ಮಾಡುತ್ತಿದ್ದಾರೆ. ಹೆಣ್ಣು ಮಕ್ಕಳೇ ಅತ್ಯಧಿಕ ಸಂಖ್ಯೆಯಲ್ಲಿ ದಾಖಲು ಪಡೆದಿರುವುದು ಮತ್ತೊಂದು ವಿಶೇಷ. ಹಸಿರು ಗಿಡ ಮರಗಳ ನಡುವೆ ಇರುವ ಈ ಶಾಲೆಯ ಶಾಲಾ ಆವರಣ ಶಿಕ್ಷಣ ಇಲಾಖೆಯ ಎಲ್ಲ ಮೇಲಧಿಕಾರಿಗಳನ್ನು ಸೆಳೆದಿದೆ. ಇಲ್ಲಿನ ಹಸಿರು ಕ್ರಾಂತಿಗೆ ಮಕ್ಕಳೇ ಸ್ಫೂರ್ತಿಯಾಗಿದ್ದಾರೆ. ಶಿಕ್ಷಣದ ಜೊತೆಗೆ ಪ್ರತಿ ವಿದ್ಯಾರ್ಥಿಯೂ ಪರಿಸರ ಸ್ವಚ್ಛತೆ ಮತ್ತು ಗಿಡ ಮರಗಳ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಇಲ್ಲಿನ ಶಿಕ್ಷಕರ ಸಹಕಾರ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ. ಶಾಲೆಯ 8 ಎಕರೆ ಪ್ರದೇಶವನ್ನು ಅರಣ್ಯ ಪ್ರವೇಶಿಸಲು ಮತ್ತು ಪರಿಸರ ಸಂರಕ್ಷಣೆಗೆ ಕಳೆದ 35 ವರ್ಷದಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶ್ರಮಿಸಿದ ಫಲದಿಂದ ಶಾಲೆ ಕೃಷಿ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ. ಆನಂತರ ರಾಜ್ಯ ಮಟ್ಟದಲ್ಲಿ ನಡೆದ ಕಲಿಕೋತ್ಸವ ಮತ್ತು ಕೃಷಿ ಮತ್ತು ವಸ್ತು ಪ್ರದರ್ಶನದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಗಳಿಸಿ ನಗರ ಪ್ರದೇಶದ ಶಾಲೆಗಳಿಗೇನು ಕಡಿಮೆಯಿಲ್ಲ ಎಂಬುದನ್ನು ಅಮ್ಮನಘಟ್ಟ ಸರ್ಕಾರಿ ಪ್ರೌಢಶಾಲೆ ಮಾಡಿ ತೋರಿಸಿದೆ. ಇಂದು 100 ಸಂಖ್ಯೆ ವಿವಿಧ ಜಾತಿಯ ಗಿಡ ಮರಗಳು ಬೆಳೆದು ನಿಂತಿದ್ದು ಹಚ್ಚ ಹಸಿರಿನ ತಾಣವಾಗಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸ್ಫೂರ್ತಿದಾಯಕವಾಗಿದೆ. ಅಲ್ಲದೆ ಇಲ್ಲಿನ ವಾತಾವರಣ ಮಕ್ಕಳ ಮನಸ್ಸಿಗೆ ಹೊಸ ಆಯಾಮ ನೀಡುತ್ತಿದೆ. ಶಾಲೆಯ ಶಿಕ್ಷಕರ ಸಹಕಾರ ಪರಿಸರ ಪ್ರೇಮ ಮಕ್ಕಳ ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತಿದೆ.
ಇಂದು ಶಾಲೆಯ ಆವರಣದಲ್ಲಿ ನೂರಾರು ಗಿಡ ಮರಗಳು ಬೆಳೆದು ನಿಂತಿದ್ದು ಶಾಲೆಯ ಆವರಣಕ್ಕೆ ಬಾಂಧವರ ಮನಸ್ಸಿಗೆ ಮುದ ನೀಡುತ್ತಿವೆ. ಪ್ರತಿ ವಿದ್ಯಾರ್ಥಿಯು ಮರ ಗಿಡಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದ್ದು ಶಾಲೆಯ ಆವರಣದಲ್ಲಿ ಗಿಡ ಮರಗಳು ಬೆಳೆದು ತಾಲೂಕಿನಲ್ಲಿ ವಿಶೇಷ ಗಮನ ಸೆಳೆದಿದೆ. ನಾವು ನಮ್ಮ ಶಾಲೆಯಲ್ಲಿ ನಾವು ಪರಿಸರ ಸ್ನೇಹಿ ಆಗೋದಕ್ಕೆ ಹೊರಟಿದೀವಾಗ್ಲೆ. ಎಷ್ಟು ನಮ್ಮ ಗಿಡಮೂಲಿಕೆಗಳಾಗ್ಲಿ ನಮ್ಮ ಪರಿಸರ ನೋಡೋದಕ್ಕೆ ನಮಗೆ ಖುಷಿ ಆಗುತ್ತೆ. ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರೊಬ್ಬರು ಒಂದು ಮರದ ಹತ್ರ ಕುತ್ಕೊಂಡ್ರೆ ನಮ್ಗೆ ಇನ್ನೂ ಎಷ್ಟೊಂದು ಮರ ಇರುತ್ತೆ, ಅಷ್ಟು ಬೆಳೆಸಿದೀವಿ. ನಮಗೆ ಏನು ಇದು ನಮ್ಮ ಸ್ಕೂಲ ಇದು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನಾವು ಅಭಿವೃದ್ಧಿ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಆಮೇಲೆ ಹಿಂದಗಡೆ ಗಿಡಗಳೆಲ್ಲ ಬೆಳೆಸಿದೀವಿ. ಆಮೇಲೆ ತರಕಾರಿ ಗಿಡಗಳು ನೋಡ್ತೀರಾ, ಯಾವ ತರ ಗಿಡ ಬೇಕೋ ನಿಮ್ಗೆ ಎಲ್ಲ ಗಿಡಗಳು ನಾವು ಬೆಳೆಸಿದೀವಿ. ಆಮೇಲೆ ನಮ್ಮ ಪರಿಸರ ನಮ್ಮ ಶಾಲೆಯಲ್ಲಿ ಬರ್ತಾರಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ಮ ಶಾಲೆ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ, ಆಮೇಲೆ ಕುತ್ಕೊಂಡು ಪರಿಸರ ನೋಡಿದ್ರೆ ಖುಷಿ ಆಗುತ್ತೆ ನಿಮ್ಮ ಶಾಲೆಯಲ್ಲಿ ಅಂತ ಪ್ರತಿಯೊಬ್ಬರು ಭಾಷಣ ಮಾಡ್ಬೇಕಾದ್ರೆಲ್ಲ ಹೇಳ್ತಾ ಇರ್ತಾರೆ. ಇದರ ಜೊತೆಯಲ್ಲಿ ಹಸಿರು ಪಡೆ ಶಾಲೆಯಿದ್ದು ಈ ಹಿಂದೆ ಗುರುತಿಸಿಕೊಂಡು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ವೃತ್ತಿ ಶಿಕ್ಷಣ ವಸ್ತು ಪ್ರದರ್ಶನದಲ್ಲಿ ಸಾವಯವ ಕೃಷಿ ಉತ್ಪನ್ನಗಳು, ಮಣಿದ ಉತ್ಪನ್ನಗಳು, ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಧಾನ್ಯ ಸಂಗ್ರಹಗಳಾದ ವಾಡೆ, ಮೂಡೆಗಳಿಗೆ ಕೊಮ್ಮೆ ಮುಂತಾದ ಪರಿಕರಗಳ ಜೊತೆಗೆ ಸಿರಿಧಾನ್ಯಗಳ ಪ್ರದರ್ಶನಕ್ಕೆ ಜಿಲ್ಲಾ ಮಟ್ಟದ ಕೃಷಿ ವಿಭಾಗದಿಂದ ಪ್ರಥಮ ಸ್ಥಾನ ದೊರೆತಿರುವುದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿಯೂ ದ್ವಿತೀಯ ಸ್ಥಾನ ಗಳಿಸಿದೆ. ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶ್ರಮಕ್ಕೆ ದೊರೆತ ಪ್ರತಿಫಲವಾಗಿದೆ. ಕಳೆದ 7-8 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಮ್ಮಲ್ಲಿ ಬಿಸಿಯೂಟಕ್ಕೆ ಅಗತ್ಯವಿರುವಂಥ ಎಲ್ಲ ರೀತಿಯ ತರಕಾರಿ, ಸೊಪ್ಪು ಮತ್ತು ಪೌಷ್ಟಿಕಾಂಶವುಳ್ಳಂತಹ ಎಲ್ಲ ರೀತಿ ತರಕಾರಿಗಳು, ಬಳ್ಳಿ ಜಾತಿಯ ತರಕಾರಿ ಆಗಿರ್ಬೋದು, ಗೆಡ್ಡೆ ಜಾತಿಯ ತರಕಾರಿ ಮತ್ತು ಸೊಪ್ಪು ಜಾತಿಯ ತರಕಾರಿಗಳನ್ನ ನಿರಂತರವಾಗಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೇನೆ ಮತ್ತು ಯಾವುದೇ ಕೀಟನಾಶಕಗಳನ್ನ ಬಳಸ್ತೇನೆ. ನಾವೇ ಉತ್ಪತ್ತಿ ಮಾಡಿರುವಂತಹ ನೈಸರ್ಗಿಕವಾದಂತಹ ಗೊಬ್ಬರಗಳನ್ನ ತಯಾರು ಮಾಡಿಕೊಂಡು ಮಕ್ಕಳ ಜೊತೆಯಲ್ಲಿ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಗ್ರಾಮೀಣ ಶಾಲೆಯ ವಿದ್ಯಾರ್ಥಿಗಳ ಹೆಚ್ಚಿನ ರೀತಿಯಲ್ಲಿ ಈ ಗ್ರಾಮೀಣ ಪ್ರದೇಶದ ಮಕ್ಕಳು ಬರ್ತಾ ಇರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ನಾವೇ ಪೌಷ್ಟಿಕ ಆಹಾರಗಳನ್ನ, ತರಕಾರಿಗಳನ್ನ ಹೇಗೆ ಬೆಳಿಬೋದು ಮತ್ತು ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ಮಕ್ಕಳಿಗೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಬೆಂಗಳೂರಿನ ಡಿ ದಾಸರಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಡೆದ ರಾಜ್ಯ ಮಟ್ಟದ ಮಕ್ಕಳ ಕಲಿಕೋತ್ಸವ ಮತ್ತು ವೃತ್ತಿ ಶಿಕ್ಷಣ ವಸ್ತು ಪ್ರದರ್ಶನದಲ್ಲಿ ಕೃಷಿ ವಿಭಾಗದಿಂದ ತಾಲೂಕಿನ ಅಮನಘಟ್ಟ ಸರ್ಕಾರಿ ಪ್ರೌಢಶಾಲೆ ದ್ವಿತೀಯ ಸ್ಥಾನ ಗಳಿಸಿದೆ. ಗ್ರಾಮೀಣ ಭಾಗದ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕೃಷಿ ವಿಭಾಗದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆಯುವ ಮೂಲಕ ಮಹತ್ವದ ದಾಖಲೆ ಮಾಡಿದೆ. ಕುಡಿಗಲ್ ಪುರಸಭೆಗೆ 43.65 ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಮಂಡನೆಯಾಗಿದೆ. ಕುಡಿಗಲ್ ಪುರಸಭೆಯ 2019-20 ಸಾಲಿನ ಒಟ್ಟಾರೆ 43.65 ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಪುರಸಭೆ ಅಧ್ಯಕ್ಷೆ ನಳಿನಾ ಮಂಡಿಸಿದ್ರು. ಪುರಸಭೆಯಲ್ಲಿ ನಿಯಮಗಳಿದ್ದರೂ ಕಳೆದ ಹಲವಾರು ವರ್ಷಗಳಿಂದ ಸ್ಥಾಯಿ ಸಮಿತಿ ರಚನೆಯಾಗದೆ ನಡೆದುಕೊಂಡು ಬರುತ್ತಿರುವ ಕಾರಣ ಪುರಸಭೆ ಅಧ್ಯಕ್ಷರ ಕೆಲ ಸದಸ್ಯರ ಆಕ್ಷೇಪ ಗೊಂದಲದ ನಡುವೆಯೂ 2019-20 ಸಾಲಿಗೆ ಬಜೆಟ್ ಮಂಡಿಸಿದ್ರು. ಪುರಸಭೆ ಸಭಾಂಗಣವನ್ನು ಬಜೆಟ್ ಪ್ರಯುಕ್ತ ತರಳಿ ತೋರಣಗಳಿಂದ ಸಿಂಗರಿಸಲಾಗಿತ್ತು. ಸಭೆಯ ಆರಂಭಕ್ಕೆ ಹಿರಿಯ ಸದಸ್ಯ ಕೆಎಲ್ ಹರೀಶ್ ಎಸ್ಎಫ್ಸಿ ವಿಶೇಷ ಯೋಜನೆಯಲ್ಲಿ ಶಾಸಕರು ತಾರತಮ್ಯ ಮಾಡಿದ್ದಾರೆಂದು, ಹಾಲಿ ಅನುಮೋದಿಸಿರುವ ಪಟ್ಟಿ ಸರಿಯಿಲ್ಲವೆಂದು ಆಕ್ಷೇಪಿಸಿ ಅಧ್ಯಕ್ಷರೊಂದಿಗೆ ವಾಗ್ವಾದಕ್ಕೆ ಇಳಿದ್ರು. ಸದಸ್ಯರಾದ ಆಯುಷಾ ಬಿ, ಅನ್ಸರ್ ಪಾಷಾ, ಯೂಸುಫ್ ಬೆಂಬಲಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯ ರಂಗಸ್ವಾಮಿ, ಇನ್ನೂ 6 ಕೋಟಿ ಅನುದಾನ ಇದೆ, ಕೊಡ್ತೇವೆ, ಹರೀಶ್ ಅವರು ಬೇಕಿದ್ದಾರೆ, ಶಾಸಕರೊಂದಿಗೆ ಚರ್ಚಿಸಿ ಅನುದಾನ ಮಾಡಿಸಿಕೊಳ್ಳಲಿ, ಇದರೆ ಯಾವುದೇ ಸದಸ್ಯರ ವಾರ್ಡ್ಗೆ ನಾನೇ ಇಂದು ಹಾಕಿಸಿಕೊಡ್ತಾನೆ, ನನ್ನ ಮೇಲೆ ನಂಬಿಕೆ ಇಡಿ ಎಂದರಲ್ಲದೆ ಬಜೆಟ್ ಸಭೆಗೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿದ್ರು. ಇದಕ್ಕೆ ಹರೀಶ್ ಆಕ್ಷೇಪಿಸಿದ್ದರಿಂದ ಕೆಲಕಾಲ ರಂಗಸ್ವಾಮಿ ಹರೀಶ್ ನಡುವೆ ವಾಗ್ವಾದ ನಡೆಯಿತು. ನಂತರ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ಜಗದೀಶ್, ಸಮೀಫುಲ್ಲಾ ಬಜೆಟ್ ಮಂಡಿಸುವಂತೆ ಒತ್ತಾಯಿಸಿದ್ರು. ಇದಕ್ಕೆ ಆಕ್ಷೇಪಿಸಿದ ಹರೀಶ್ ಸಮೀಫುಲ್ಲಾ ಅವರೊಂದಿಗೆ ವಾಗ್ವಾದಕ್ಕೆ ಇಳಿದಾಗ ಇಡೀ ಸಭೆ ಗೊಂದಲದ ಗೂಡಾಯಿತು. ಈ ಮಧ್ಯೆ ಕೆಲ ಸದಸ್ಯರ ಸೂಚನೆಯಂತೆ ಅಧ್ಯಕ್ಷೆ ನಳಿನಾ ಬಜೆಟ್ ಮಂಡನೆ ಮಾಡಿ ಒಟ್ಟು ಜಮೆ 31,24,40,669 ರೂಪಾಯಿ, ಒಟ್ಟು ಖರ್ಚು 30,80,75,000 ರೂಪಾಯಿ, ಉಳಿಕೆ 43,65,669 ರೂಪಾಯಿಗಳ ಬಜೆಟ್ ಮಂಡಿಸಿದ್ರು. ಜಮಾ 30,60,69 ರೂಪಾಯಿ, 3,30,00,000
ಉಪಾಧ್ಯಕ್ಷ ಅರುಣ್ ಕುಮಾರ್, ಮುಖ್ಯಾಧಿಕಾರಿ ರಮೇಶ್ ಸೇರಿದಂತೆ ಇತರೆ ಅಧಿಕಾರಿಗಳು, ಪುರಸಭೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಶಿವಗಂಗೆಯಲ್ಲಿ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ರೋಟರಿ ಬೆಂಗಳೂರು ಪಶ್ಚಿಮ ಹಾಗೂ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ನೆಲಮಂಗಲ ತಾಲೂಕಿನ ಶಿವಗಂಗೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸೋಂಪುರ ಹೋಬಳಿಯ ಶಿವಗಂಗೆಯಲ್ಲಿ ರಂಗದೊರೆ ಮೆಮೋರಿಯಲ್ ಆಸ್ಪತ್ರೆ ಹಾಗೂ ಶ್ರೀ ಶಾರದಾ ಕಣ್ಣು ಮತ್ತು ದಂತ ಚಿಕಿತ್ಸಾಲಯ ವೈದ್ಯರು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ನಡೆಸಿದರು. ಈ ವೇಳೆ ರೋಟರಿ ಬೆಂಗಳೂರು ಪಶ್ಚಿಮ ವಲಯದ ಪದಾಧಿಕಾರಿ ಗೊಟ್ಟಕೆರೆ ನಾಗರಾಜ್ ಮಾತನಾಡಿ, ವಿಜ್ಞಾನ ಎಷ್ಟೇ ವೇಗವಾಗಿ ಬೆಳೆದರೂ ಅಷ್ಟೇ ರಭಸದಲ್ಲಿ ಮಾನವನ ಆರೋಗ್ಯ ಸಮಸ್ಯೆ ಉದ್ಭವವಾಗುತ್ತಿದ್ದು ವಿಜ್ಞಾನಕ್ಕೆ ಸವಾಲಾಗಿಯೇ ಕಾಣುತ್ತಿದೆ. ಗ್ರಾಮೀಣ ಜನತೆಗೆ ಸೂಕ್ತ ಮಾರ್ಗದರ್ಶನ ಇಲ್ಲದೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ವೃದ್ಧರಿಗೆ ಕಣ್ಣಿನ ಚಿಕಿತ್ಸೆ ಹಾಗೂ ಮಹಿಳೆಯರಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಉಚಿತವಾಗಿ, ಅದರಲ್ಲೂ ಗ್ರಾಮೀಣ ಜನತೆಗೆ ಸೂಕ್ತ ವೈದ್ಯಕೀಯ ಸೇವೆ ಇಲ್ಲದ ಕಾರಣ ನಮ್ಮ ಗ್ರಾಮದಲ್ಲಿ ಅನೇಕ ಆಸ್ಪತ್ರೆಗಳ ಸಹಯೋಗ ಹಾಗೂ ರೋಟರಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾವೆ. ಇದರ ಪ್ರಯೋಜನವನ್ನು ಗ್ರಾಮೀಣ ಪ್ರದೇಶದ ಜನತೆ ಪಡೆದುಕೊಳ್ಳಲಿ ಎಂದರು. ಶಿಬಿರದಲ್ಲಿ ಸಾಮಾನ್ಯ ರೋಗ, ರಕ್ತದೊತ್ತಡ, ಮಧುಮೇಹ ಸಮಸ್ಯೆ, ಹೃದಯ ರೋಗ ತಪಾಸಣೆ, ಕಣ್ಣಿನ ಪರೀಕ್ಷೆ, ಮೂಳೆ ಚಿಕಿತ್ಸೆ, ಕಣ್ಣು ರಕ್ತ ಪರೀಕ್ಷೆ ಸೇರಿದಂತೆ ಹಲವು ರೀತಿಯ ತಪಾಸಣೆ ಮಾಡಲಾಯಿತು. ಶಿಬಿರದಲ್ಲಿ ಉದ್ಯಮಿ ನಾಗರಾಜ್, ರೋಟರಿ ಅಧ್ಯಕ್ಷ ವಿಜಯ್ ಕುಮಾರ್, ಉಮಾಪ್ರಭು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಜು, ಉಪಾಧ್ಯಕ್ಷೆ ಗಂಗಾಂಬಿಕೆ ಸಿದ್ದರಾಜು ಇತರರು ಇದ್ದರು. ಕ್ರೀಡೆ ಸಾಧನೆಯಿಂದ ಹಣ ಕೀರ್ತಿ ಗಳಿಸಬಹುದು ಎಂದು ವಿಜಯಪುರದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಮುತ್ತಪ್ಪ ರೈ ತಿಳಿಸಿದ್ದಾರೆ. ಕ್ರೀಡೆಗಳಿಂದ ಹಣ, ಕೀರ್ತಿ, ಉದ್ಯೋಗ ಎಲ್ಲವೂ ಲಭಿಸಲಿವೆ. ಗ್ರಾಮೀಣ ಭಾಗದ ಪೋಷಕರು ಮಕ್ಕಳನ್ನ ಕೇವಲ ಓದಿಗೆ ಮಾತ್ರ ಒತ್ತಡ ಹಾಕದೆ ಕ್ರೀಡೆಗಳಿಗೂ ಆದ್ಯತೆ ನೀಡಬೇಕು ಎಂದು ಜೈ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಎಸ್ ಮುತ್ತಪ್ಪರಾಯ್ ತಿಳಿಸಿದರು. ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಜೈ ಕರ್ನಾಟಕ ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಓಟದ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಮ್ಯಾರಥಾನ್ ಮೂಲಕ ರಾಜಕೀಯೇತರವಾಗಿ ಗ್ರಾಮೀಣ ಅರ್ಹ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ರಾಷ್ಟಮಟ್ಟ ಒಲಿಂಪಿಕ್ಸ್ವರೆಗೆ ಪ್ರೋತ್ಸಾಹಿಸುವ ಕಾರ್ಯವಾಗಲಿದೆ. ಸಂಘಟನೆಗಳಲ್ಲಿ ಉತ್ತಮ ನಾಯಕರ ಅಗತ್ಯವಿದೆ. ಕ್ರೀಡೆಗಳಿಂದ ಮಾನಸಿಕ, ದೈಹಿಕ ಆರೋಗ್ಯ ವೃದ್ಧಿಯಾಗಲಿದ್ದು ಸಕಾರಾತ್ಮಕ ಚಿಂತನೆ ಬರಲಿವೆ. ಇತರೆ ಪಶ್ಚಿಮಾತ್ಯ ರಾಷ್ಟಗಳಲ್ಲಿ ಕ್ರೀಡಾಪಟುಗಳಿಗೆ ವಿಪುಲವಾದ ಅವಕಾಶ, ಪ್ರೋತ್ಸಾಹ ಸಿಗುತ್ತಿದೆ. ಸೇವೆಗೆ ರಾಜಕೀಯ ಒಂದೇ ಮಾರ್ಗವಲ್ಲ ಎಂದರು. ನನ್ನಿಂದ ಏನಾದರೂ ಈ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಮುಂದೊಂದು ದಿನ ದೊಡ್ಡದಾಗಿ ಬೆಳೆಯಬಹುದು, ಕ್ರೀಡಾಪಟುಗಳಿಗೆ ಸಹಾಯವಾಗುವುದು ಅಂತ ಹೇಳುವ ನಂಬಿಕೆಯಿಂದಾಗಿ ಯುನಾನಿಮಸ್ ಆಗಿ ನನ್ನನ್ನು ಆರಿಸಿದ್ದಾರೆ. ಗ್ರಾಮೀಣ ಮಟ್ಟದಿಂದ ಕ್ರೀಡಾಪಟುಗಳನ್ನು ಆರಿಸಿ ತಾಲೂಕು ಮಟ್ಟಕ್ಕೆ ತಂದು, ಅಲ್ಲಿಂದ ಡಿಸ್ಟ್ರಿಕ್ಟ್ಗೆ ತಂದು, ಸ್ಟೇಟ್ ಲೆವೆಲ್ಗೆ ತಂದು, ಈ ದೇಶಕ್ಕೆ ತಂದು, ಅಲ್ಲಿಂದ ಒಲಿಂಪಿಕ್ ಗೋಲ್ಡ್ ಮೆಡಲ್ ತೆಗೊಳ್ಳುವವರೆಗೆ ನಾನು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳುವ ಆಸೆ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಯಾವುದೇ ರಾಜಕೀಯ ಇರುವುದಿಲ್ಲ. ಯಾರು ಮುಂದೆ ಬರ್ತಾರೆ, ಯಾರು ಫಸ್ಟ್ ಬರ್ತಾರೆ, ಅವರನ್ನು ಆರಿಸುವುದು ನನ್ನ ಕರ್ತವ್ಯ. ಇಲ್ಲಿ ಯಾವುದೇ ರಾಜಕೀಯಕ್ಕೆ ಅವಕಾಶ ಕೊಡಲ್ಲ. ನೀವೆಲ್ಲರೂ ಸಹಕರಿಸಬೇಕು. ಬಾಲಯೋಗಿ ಸಾಯಿನಾಥ ಮಹಾರಾಜ ಸ್ವಾಮೀಜಿ, ಅನುರಾಧ ಮುತ್ತಪ್ಪರಾಯ್, ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಆರ್ಚಂದ್ರಪ್ಪ, ಜಿಲ್ಲಾಧ್ಯಕ್ಷ ಎಂ ಜಗದೀಶ್ ಗೌಡ ಇತರರು ಇದ್ದರು. ವಿಜಯಪುರದಲ್ಲಿ ಬಿಜೆಪಿಯಿಂದ ಬೈಕ್ ರ್ಯಾಲಿ ನಡೆಯಿತು. ಮತ್ತೆ ಮೋದಿಯನ್ನು ಪ್ರಧಾನಿ ಮಾಡಲು ಸಂಕಲ್ಪ ತೊಡಲಾಯಿತು. 5 ವರ್ಷಗಳಲ್ಲಿ ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಆಡಳಿತದ ಚುಕಾಣಿ ಹಿಡಿದು ಚುನಾವಣಾ ಪೂರ್ವದಲ್ಲಿ ಜನರಿಗೆ ಕೊಟ್ಟಿದ್ದ ಮಾತಿನಂತೆ ಪ್ರಧಾನಿ ನರೇಂದ್ರ ಮೋದಿ ನಡೆದುಕೊಂಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಬಿ ರಾಜಣ್ಣ ಹೇಳಿದರು. ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ಬಿಜೆಪಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿ, ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಬೇಕು. ಈಗ ದೇಶ ಸುಭದ್ರವಾಗಿದೆ, ಇತರೆ ದೇಶಗಳ ಮುಂದೆ ಸಮರ್ಥವಾಗಿದೆ, ಆರ್ಥಿಕತೆಯಲ್ಲಿ ಹೆಚ್ಚು ಬೆಳವಣಿಗೆ ಕಾಣುತ್ತಿದೆ. ಈ ಬಾರಿಯೂ ಜನರು ಮೋದಿ ಪ್ರಧಾನಿಯಾಗುವುದನ್ನು ಕಾಯುತ್ತಿದ್ದಾರೆ. ಇದನ್ನು ಸಹಿಸಲಿಕ್ಕೆ ಸಾಧ್ಯವಾಗದ ರಾಜಕೀಯ ಪಕ್ಷಗಳು ಘಟಬಂಧನ್ ಹೆಸರಿನಲ್ಲಿ ಒಗ್ಗೂಡುತ್ತಿವೆ. ಪ್ರಧಾನಿಯ ಕಾರ್ಯವೈಖರಿ, ಅವರು ದೇಶದಲ್ಲಿ ಗಳಿಸಿಕೊಂಡಿರುವ ಪ್ರಖ್ಯಾತಿಗೆ ಬೇರೆ ರಾಜಕೀಯ ಪಕ್ಷಗಳು ಕೆಂಗೆಟ್ಟು ಹೋಗಿವೆ. ಈ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಬೈಕ್ ರ್ಯಾಲಿ ನಡೆಸುತ್ತಿದ್ದೇವೆ ಎಂದರು. ಇವತ್ತಿನ ದಿವಸ ಬಿಜೆಪಿಯ ಯುವ ಮೋರ್ಚಾ ವತಿಯಿಂದ ರ್ಯಾಲಿಯನ್ನ ಆಚರಿಸ್ಕೊಂಡು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಕೂಡ ಇವತ್ತು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಕೂಡ ಬಿಜೆಪಿ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೋದಿ ಅವರು ಈ ರ್ಯಾಲಿಯನ್ನು ಮಾಡಲೇಬೇಕಂತೇಳಿ ಹೇಳಿರೋದ್ರಿಂದ ಅವರ ಸೂಚನೆ ಮೇರೆಗೆ ಇವತ್ತು ದಿವಸ ಎಲ್ಲ ಕಡೆ ಹಮ್ಮಿಕೊಂಡಿದ್ದೇವೆ. ನಾವು ಬೆಳಗ್ಗೆಯಿಂದಲೂ ಕೂಡ 1,000
ಬಿಜೆಪಿ ಜಿಲ್ಲಾ ಘಟಕದ ರೈತ ಮೋರ್ಚಾ ಅಧ್ಯಕ್ಷ ಎನ್ ರಾಜಗೋಪಾಲ್, ನಾಗರಾಜ್, ಕನಕರಾಜ್, ರವಿಕುಮಾರ್ ಇತರರು ಇದ್ದರು. ಮಾಗಡಿಯ ಬಸ್ ನಿಲ್ದಾಣದ ಬಳಿ ಸಾಹಸ ಸಿಂಹ ವಿಷ್ಣುವರ್ಧನ್ರವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಮಾಗಡಿಯ ವಿಷ್ಣು ಸೇನೆ ಸಮಿತಿ ಹಾಗೂ ಮುಖಂಡರುಗಳು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರತಿಮೆ ಅನಾವರಣಗೊಳಿಸಿದರು. ವಿಷ್ಣು ಸೇನಾ ಸಮಿತಿಯ ಬಹುದಿನಗಳ ಕನಸಾದ ವಿಷ್ಣುವರ್ಧನ್ ಪುತ್ಥಳಿ ಅನಾವರಣವನ್ನ ಮಾಗಡಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ವಿಷ್ಣು ಸೇನಾ ಸಮಿತಿ ಹಾಗೂ ಮುಖಂಡರುಗಳು ಸೇರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರತಿಮೆ ಅನಾವರಣಗೊಳಿಸಿದರು. ಜಡಿದೇವರ ಮಠದ ಶ್ರೀ ಬಸವಲಿಂಗ ಸ್ವಾಮೀಜಿಗಳು, ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ವೀರಕುಪುರ ಶ್ರೀನಿವಾಸ ಸೇರಿದಂತೆ ಅನೇಕ ಮುಖಂಡರು ಪ್ರತಿಮೆ ಅನಾವರಣಕ್ಕೆ ಸಾಕ್ಷಿಯಾದರು. ನಂತರ ಮಾತನಾಡಿದ ಜಡಿದೇವರ ಮಠದ ಶ್ರೀ ಬಸವಲಿಂಗ ಸ್ವಾಮೀಜಿ, ಚಲನಚಿತ್ರ ರಂಗದಲ್ಲಿ ಅಪಾರ ಸೇವೆ ಸಲ್ಲಿಸಿ ಕಲೆಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟ ಡಾ ವಿಷ್ಣುವರ್ಧನ್ ಪುತ್ಥಳಿ ರಾಮನಗರ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಮಾಗಡಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅನಾವರಣಗೊಂಡಿರುವುದು ಸಂತಸದ ವಿಷಯ ಎಂದರು. ಸಂಘಟನೆಗಳ ಜೊತೆಗೂಡಿ ಮಠಾಧೀಶರುಗಳೆಲ್ಲರೂ ಸಹ ಪಟ್ಟಣದ ಅಭಿವೃದ್ದಿಗೆ ಸಂಘಟನೆಗಳ ಜೊತೆ ಕೈಜೋಡಿಸಲು ಸದಾ ಸಿದ್ಧ ಎಂದರು. ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ವೀರಕಪುರ ಶ್ರೀನಿವಾಸ್, ಮಾಗಡಿಯಲ್ಲಿ ಅನಾವರಣಗೊಳ್ಳುತ್ತಿರುವ ಪ್ರತಿಮೆ 28ನೆಯದಾಗಿದೆ. ವಿಷ್ಣು ಸೇನಾ ಸಮಿತಿಯ ಉದ್ದೇಶ ರಾಜ್ಯದ 824 ತಾಲೂಕುಗಳಲ್ಲಿಯೂ ಪ್ರಮುಖ ಸ್ಥಳಗಳಲ್ಲಿ ವಿಷ್ಣು ಪ್ರತಿಮೆ ಅನಾವರಣಗೊಳ್ಳಬೇಕು. ಅವರ ಆದರ್ಶ, ಗುಣ, ಸಂಯಮ ಇವೆಲ್ಲವೂ ಇಂದಿನ ಪೀಳಿಗೆಗೆ ದಾರಿದೀಪವಾಗಬೇಕೆನ್ನುವುದೇ ನಮ್ಮ ಗುರಿ ಎಂದರು. ಬೆಂಗಳೂರಿನ ವಿಷ್ಣು ಸ್ಮಾರಕ ವಿಷಯದಲ್ಲಿ ನಮ್ಮ ನಮ್ಮಲ್ಲಿಯೇ ತೊಡಗುಗಳಿವೆ. ಮೊದಲು ಅವುಗಳನ್ನು ಪಸರಿಸಲು ಮುಂದಾಗುತ್ತೇವೆ, ನಂತರ ಅದೇ ಸ್ಥಳದಲ್ಲಿಯೇ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗುತ್ತೇವೆ ಎಂದರು. ಪ್ರತಿಮೆ ಅನಾವರಣಕ್ಕೂ ಮುನ್ನ ವಿಷ್ಣು ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಟ್ಟಕುಣಿತ, ದೊಳ್ಳುಕುಣಿತ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಮೆರವಣಿಗೆಯ ಮೂಲಕ ವಿಷ್ಣು ಸೇನಾ ಪದಾಧಿಕಾರಿಗಳು ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದಾದ್ಯಂತ ಸಂಚರಿಸಿ ಕೆಂಪೇಗೌಡರು ಹಾಗೂ ಬಸವಣ್ಣನವರ ಪ್ರತಿಮೆಗೆ ಹೂಮಾಲೆ ಹಾಕುವ ಮೂಲಕ ವಿಷ್ಣು ಪುತ್ಥಳಿ ಅನಾವರಣಕ್ಕೆ ಮುಂದಾದರು. ವೇದಿಕೆ ಕಾರ್ಯಕ್ರಮದಲ್ಲಿ ತಾಲೂಕಿನ ಹಲವಾರು ಶಿಕ್ಷಕರುಗಳು ಹಾಗೂ ಮುಖಂಡರುಗಳಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿ ಗುರು ವಂದನೆ ಹಾಗೂ ಸ್ವಯಂ ರಕ್ತದಾನ ಶಿಬಿರ ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ಜಡದೇವರ ಮಠದ ಬಸವರಾಜ ಶ್ರೀಗಳು, ಮಾಜಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕ ಬಸವರಾಜ, ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ ನಾಯಕ, ವಿಷ್ಣು ಸೇನಾ ಸಮಿತಿಯ ಗೌರವಾಧ್ಯಕ್ಷ ಮಹಾಂತೇಶ್, ತಾಲೂಕು ಅಧ್ಯಕ್ಷ ಜಗದೀಶ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿಂತಾಮಣಿಯ ಎಪಿಎಂಸಿಯಲ್ಲಿ ಕಮಿಷನ್ ದಂತೆ ಮಿತಿಮೀರಿದ್ದು ಕಡಿವಾಣ ಹಾಕಲು ರೈತರು ಒತ್ತಾಯಿಸಿದ್ದಾರೆ. ದಕ್ಷಿಣ ಕರ್ನಾಟಕ ಎರಡನೇ ಅತಿದೊಡ್ಡ ಹುಣಸೆ ಹಣ್ಣಿನ ಮಾರುಕಟ್ಟೆಯದು. ಇಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ. ಆದರೆ ಈ ಮಾರುಕಟ್ಟೆಯಲ್ಲಿ ರೈತರ ಮೂಲಭೂತ ಸೌಕರ್ಯ ಇಲ್ಲ. ಇನ್ನು ಮಧ್ಯವರ್ತಿಗಳ ಹಾವಳಿಗೆ ರೈತರು ತಾತರಿಸಿ ಹೋಗಿದ್ದಾರೆ. ಕಮಿಷನ್ ದಂತೆ ಯಗ್ಗಿರದೆ ಸಾಗಿದೆ. ಯಾವುದು ಆ ಮಾರುಕಟ್ಟೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆ. ಹೌದು, ಚಿಂತಾಮಣಿ ನಗರಕ್ಕೆ ವಾಣಿಜ್ಯ ನಗರಿ ಎಂಬ ಹೆಸರು ಬರಲು ಕಾರಣ ಇಲ್ಲಿನ ಎಪಿಎಂಸಿ ಮಾರುಕಟ್ಟೆ ಅಂದರೆ ತಪ್ಪಾಗಲ್ಲ. ಇಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ. ಎಲ್ಲಾ ರೀತಿಯ ತರಕಾರಿ ಸೇರಿದಂತೆ ಟೊಮೆಟೋ ಮಾರುಕಟ್ಟೆಗೂ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಮಾರುಕಟ್ಟೆ ನಂಬಿ ಲಕ್ಷಾಂತರ ಮಂದಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಈ ಮಾರುಕಟ್ಟೆಯ ಅಸಲಿಮುಖ ನೋಡಿದರೆ ಬೆಚ್ಚಿ ಬೀಳುವುದು ಗ್ಯಾರಂಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಥದೊಂದು ಮಾರುಕಟ್ಟೆ ಇರುವುದು ಹೆಮ್ಮೆಯ ವಿಚಾರ. ಆದರೆ ಮಧ್ಯವರ್ತಿಗಳೇ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡು ಬೆಳೆಗಾರರಿಗೆ ರೈತರಿಗೆ ನಿತ್ಯ ಮೋಸ ಮಾಡುತ್ತಾರೆ. ಕಮಿಷನ್ ದಂಧೆಕೋರರಿಂದ ರೈತರನ್ನ ರಕ್ಷಣೆ ಮಾಡುವವರೇ ಇಲ್ಲವಾಗಿದ್ದಾರೆ. ರೈತರ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಜೊತೆಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡಿಕೊಡಬೇಕಾದವರು ಗಾಢ ನಿದ್ರೆಗೆ ಜಾರಿದ್ದಾರೆ. ಇಡೀ ದಕ್ಷಿಣ ಏಷ್ಯಾದಲ್ಲೇ ಜಾನುವಾರು ಮಾರುಕಟ್ಟೆ ದೊಡ್ಡ ಮಾರುಕಟ್ಟೆ ಆಗಿತ್ತು. ಅಂದ್ರೆ ಇದಕ್ಕೆ ಮೊದಲು ಜಾಸ್ತಿನೇ ಬರ್ತಾ ಇತ್ತು, ಈಗ ಪಶುಗಳ ಸಂಖ್ಯೆ ಕಮ್ಮಿ ಆಗಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಇರೋಂಥ ವ್ಯವಸ್ಥೆಯಲ್ಲಿ ನಮ್ಮ ಪಶು ಮಾರುಕಟ್ಟೆನೇ ದೊಡ್ಡ ಮಾರುಕಟ್ಟೆ ಆಗಿತ್ತು. ಅದಕ್ಕೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆನೇ ನಾವು ಮಾಡಿದ್ದೀವಿ ಆಲ್ರೆಡಿ. ಬಟ್ ಆದರೆ ಏನು, ಇವಾಗ ಟೊಮಾಟೋ ಮಾರ್ಕೆಟಿಗೆ ದೊಡ್ಡ ವ್ಯವಸ್ಥೆ ಬೇಕಾಗ್ತದೆ. ಇವಾಗ ಏಷ್ಯಾದಲ್ಲೇ ದೊಡ್ಡ ಮಾರ್ಕೆಟ್ ಕೋಲಾರ ಅಂತ ಹೇಳ್ಬಿಟ್ಟು ಒಂದಿದೆ. ಕೋಲಾರ ಬಿಟ್ಟರೆ ಸೆಕೆಂಡ್ ನಮ್ಮ ಚಿಂತಾಮಣಿನಾಗಿತ್ತು. ಈಗ ಒಂದು 3 ಕೋಟಿ ಎಂದು ಏನಾದರೂ ಇಲ್ಲಿನ ಎಪಿಎಂಸಿಯಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮ ಕಮಿಷನ್ ದಂಧೆಗೆ ಕಡಿವಾಣ ಹಾಕಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. 3 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಅಧ್ಯಕ್ಷತೆಯಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವ ಸಿದ್ದತಾ ಸಭೆ ವಿಜಯಪುರದಲ್ಲಿ ನಡೆಯಿತು.
ಎಲ್ಲ ಮುಖಂಡರುಗಳು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಂದಾಗಿ ಕೆಲಸ ಮಾಡಬೇಕು. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಲಹಂಕ ಬಿಟ್ಟರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ನವರೇ ಶಾಸಕರು ಇರುವುದರಿಂದ ನಮ್ಮ ಗೆಲುವು ಖಚಿತವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಮುನಿಶಮ್ಮಣ್ಣ ಹೇಳಿದರು. ಲೋಕಸಭಾ ಚುನಾವಣೆಯ ಪೂರ್ವ ಸಿದ್ದತಾ ಸಭೆಯಲ್ಲಿ ಅವರು ಮಾತನಾಡಿದರು. ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಹುಟ್ಟಿಕೊಂಡಿರುವ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಚ್ಎಎಲ್ ದೂರಸಂಪರ್ಕ, ತಂತ್ರಜ್ಞಾನ, ಅಧಿಕಾರ ವಿಕೇಂದ್ರೀಕರಣ, ಆರ್ಟಿಎ, ಮಾಹಿತಿ ತಂತ್ರಜ್ಞಾನ, ಆಹಾರ ಭದ್ರತೆಯಂತಹ ಕ್ರಮಗಳನ್ನು ಸರ್ಕಾರ ಕೊಟ್ಟಿದೆ. ಮೋದಿ ಮಾಡುತ್ತಿರುವ ಸುಳ್ಳು ಆಶ್ವಾಸನೆಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಮಾತನಾಡಿ, ಸಂಕಷ್ಟದಲ್ಲಿರುವ ಕಾಂಗ್ರೆಸ್ ಪಕ್ಷವನ್ನು ಈ ಬಾರಿ ಅಧಿಕಾರಕ್ಕೆ ತರುವ ಮೂಲಕ ಕೇಂದ್ರದಲ್ಲಿ 5 ವರ್ಷಗಳ ಕಾಲ ಸುಳ್ಳು ಹೇಳಿಕೊಂಡು ಅಧಿಕಾರ ನಡೆಸುತ್ತಿರುವ ಕೋಮುವಾದಿ ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಟ್ಟು ದೇಶವನ್ನು ಸಂರಕ್ಷಣೆ ಮಾಡಬೇಕು ಎಂದು ಹೇಳಿದರು. 5 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದಾರೆ. ಭಯೋತ್ಪಾದನೆ ನಿಂತಿಲ್ಲ, ಕಪ್ಪು ಹಣ ಬರಲಿಲ್ಲ, ಉದ್ಯೋಗ ಅವಕಾಶಗಳು ಸಿಕ್ಕಿಲ್ಲ, ಜಿಎಸ್ಟಿಯಿಂದ ಸಣ್ಣ ವ್ಯಾಪಾರಿಗಳು ಚೇತರಿಸಿಕೊಂಡಿಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡುತ್ತಾರೆ, ಈ ದೇಶ ಹಿಂದೂಗಳಿಗೆ ಮೀಸಲಾಗಿಲ್ಲ, ಧರ್ಮಗಳ ನಡುವೆ ದ್ವೇಷ ಬಿತ್ತುವಂತಹ ಹಿಂದುತ್ವವನ್ನು ಬಿಜೆಪಿ ಮಾಡುತ್ತಿದೆ ಎಂದರು. ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಕರೆತೆಯುವಂತಹ ಹಿಂದುತ್ವವನ್ನು ಕಾಂಗ್ರೆಸ್ ಮಾಡುತ್ತಿದೆ. ಈ ಸತ್ಯವನ್ನು ಜನರಿಗೆ ಮುಟ್ಟಿಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ನಾವು ಶ್ರಮಿಸಬೇಕು ಎಂದರು. ಕೆಪಿಸಿಸಿ ಸದಸ್ಯೆ ದಾಕ್ಷಾಯಿಣಿ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ ಬಗ್ಗೆ ಅರಿವು ಎಲ್ಲರಲ್ಲೂ ಇದೆ. ತ್ಯಾಗ ಬಲಿದಾನದ ಪಕ್ಷ ಕಾಂಗ್ರೆಸ್. ಕೆಲವು ಬಿಜೆಪಿಯ ಪರವಾಗಿರುವ ಭಾಷಣಕಾರರು ಮಾಡುವ ಭಾಷಣದಲ್ಲಿ ಮೋದಿ ತ್ಯಾಗ ಮಾಡಿದ್ದಾರೆ ಎಂದು ಹೇಳ್ತಾರೆ. ಮೋದಿಯನ್ನು ರಾಜ ವಂಶಸ್ಥರ, ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಿದ್ದೀರಾ, ನೆಹರು ಕುಟುಂಬ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಿದ್ದಾರಾ, ಇದು ತ್ಯಾಗವಲ್ಲವೇ. ಸರ್ಜಿಕಲ್ ಸ್ಟ್ರೈಕ್ ಚುನಾವಣೆ ಗಿಮಿಕ್ ಆಗಿದೆ, ಜನರಿಗೆ ಈ ವಿಚಾರ ಗೊತ್ತಿದೆ, ಪಕ್ಷದ ಕಾರ್ಯಕರ್ತರು ಸಂಘಟಿತರಾಗಬೇಕು ಎಂದರು. ನಾವು ಮನೆ ಮನೆ ಕಾಂಗ್ರೆಸ್ ಅನ್ನ ದೇಶಾಧಿಪತಿ ಮಾಡಿದ್ವಿ. ಅನಿವಾರ್ಯ ಕಾರಣಗಳಿಂದ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರ ಬರಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ. ಬಿಜೆಪಿ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿದು ಹೇಳಿ ರಾಹುಲ್ ಗಾಂಧಿ ಅವರು ಯೋಚನೆ ಮಾಡಿ ಮತ್ತೆ ಜೆಡಿಎಸ್ ಜೊತೆ ನಾವು ಮುಖ್ಯಮಂತ್ರಿ ಸ್ಥಾನ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ, ಪುರಸಭಾ ಸದಸ್ಯ ಎಂ ಸತೀಶ್ಕುಮಾರ್, ಕೆಪಿಸಿಸಿ ಸದಸ್ಯ ಬಿ ಚೇತನ್ಗೌಡ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಜ್ಯೋತಿ ಬಸವರಾಜ, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಅಕ್ಕಯ್ಯಮ್ಮ, ಮುನಿಯಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ರಾಮಚಂದ್ರಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಸಿ ಮಂಜುನಾಥ್, ಪ್ರಸನ್ನಕುಮಾರ್, ಮುನಿರಾಜು, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣ್ಗೌಡ, ಸದಸ್ಯೆ ಚೈತ್ರ ವೀರೇಶ್ಗೌಡ, ಎಂ ನಾರಾಯಣಸ್ವಾಮಿ, ನಗರ ಘಟಕದ ಅಧ್ಯಕ್ಷ ವಿಎಂ ನಾಗರಾಜ್, ಕಾಂಗ್ರೆಸ್ ಬ್ಲಾಕ್ ಮಹಿಳಾ ಅಧ್ಯಕ್ಷರಾದ ಮಂಜುಳಾ, ಚಿನ್ನಪ್ಪ, ಮಂಡಿಪಿಲೆ ದೇವರಾಜಪ್ಪ, ನಾರಾಯಣಸ್ವಾಮಿ, ಮೆಹಬೂಬ ಶಾ ಇದ್ದರು. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.